ನೀವೆಲ್ಲರೂ ಕಿತ್ತಳೆ ಹಣ್ಣುಗಳನ್ನು ತಿನ್ನುತ್ತಿರಬಹುದು ಹಾಗೂ ಅದರ ರುಚಿಯನ್ನು ಸವಿಯುತ್ತಿರಬಹುದು. ಆದರೆ ನಾವು ಇಂದ ಈ ಹಣ್ಣುಗಳ ಒಂದು ಪ್ರಯೋಗವನ್ನು ಮಾಡುವ. ಇಲ್ಲಿ ಒಂದು ಕೈಯಲ್ಲಿ ಒಂದು ಪೂರ್ಣವಾದ ಕಿತ್ತಳೆ ಹಣ್ಣು ಹಾಗೂ ಇನ್ನೊಂದು ಕೈಯಲ್ಲಿ ಮೇಲಿನ ತೊಗಟೆಯನ್ನು ಸುರಿದ ಕಿತ್ತಳೆ ಹಣ್ಣು ಇವೆ. ಇವುಗಳನ್ನು ನೀರಿನಲ್ಲಿ ಬಿಟ್ಟಾಗ ಏನಾಗಬಹುದು? ಸುಲಿಯಲಾರದ ಹಣ್ಣು ತೇಲುತ್ತದೆ ಹಾಗೂ ಸುಲಿದ ಹಣ್ಣು ಮುಳುಗುತ್ತದೆ. ಈ ಪ್ರಯೋಗಕ್ಕಾಗಿ ಪಾರದರ್ಶಕವಿರುವ ಕಾಜಿನ ಪೆಟ್ಟಿಗೆ ಹಾಗೂ 10-12 ಹಣ್ಣುಗಳು ಬೇಕಾಗುವು. ಸುಲಿಯಲಾರದ ಹಣ್ಣನ್ನು ನೀರಲ್ಲಿ ಬಿಟ್ಟಾಗ ಅದು ತೇಲತೊಡಗುವುದು. ಇನ್ನೊಂದನ್ನು ಬಿಟ್ಟರೂ ಅದು ಕೂಡ ತೇಲುವುದು. 4-5 ಹಣ್ಣುಗಳನ್ನು ತೇಲುತ್ತಾ ಅಲುಗಾಡುವವು. ಈ ಪೂರ್ಣ ಹಣ್ಣುಗಳ ಸಾಂದ್ರತೆ ನೀರಿಗಿಂತ ಕಡಿಮೆ ಇರುವುದರಿಂದ ಈ ಹಣ್ಣುಗಳು ತೇಲುತ್ತವೆ. ಈಗ ಈ ಹಣ್ಣುಗಳ ತೊಗಟೆಯನ್ನು ಸುಲಿದು ಬೇರ್ಪಡಿಸುವ. ಒಳಗಿನ ಹಣ್ಣು ಮಾತ್ರ ತುಂಡರಿಸದೆ ಇಡಿಯಾಗಿರಲಿ. ಇದನ್ನು ಒಳಗೆ ಬಿಟ್ಟಾಗ ಅದು ಮುಳುಗುವುದು. ಇನ್ನೆರಡು ಹಣ್ಣುಗಳನ್ನು ಸುಲಿದು ಒಳಬಿಟ್ಟಾಗ ಅವು ಕೂಡ ಮುಳುಗುವವು. ಹಣ್ಣಿನ ಸಾಂದ್ರತೆ ಹೆಚ್ಚಿರುವುದರಿಂದ ಈ ಸುಲಿದ ಹಣ್ಣುಗಳು ಮುಳುಗುವವು. ಈಗ ಇಲ್ಲಿ ಒಂದು ಹಣ್ಣು ಮುಳುಗಿದೆ ಹಾಗೂ ಇನ್ನೊಂದು ಪೂರ್ಣ ಹಣ್ಣು ತೇಲುತ್ತಲಿದೆ. ತೊಗಟೆಯನ್ನು ತೆಗೆದ ಮೇಲೆ ಅದರ ಸಾಂದ್ರತೆ ಹೆಚ್ಚಾಗಿ ಅದು ಮುಳುಗುವುದು. ಈ ಹಣ್ಣಿನ ಆವರಣದ ಒಳಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಗುಳ್ಳೆಗಳು ಇರುವುದರಿಂದ ಅದರ ಗಾತ್ರ ದೊಡ್ಡದಾಗಿ ಕಾಣುವುದು ಹಾಗೂ ಅದರ ಸಾಂದ್ರತೆ ಕಡಿಮೆಯಾಗುವುದು. ಆದರೆ ತೊಗಟೆ ಸುಲಿದ ಹಣ್ಣಿನಲ್ಲಿ ನೀರಿನ ಗುಳ್ಳೆ ಇರುವುದಿಲ್ಲ. ಹೀಗಾಗಿ ಅವುಗಳ ಸಾಂದ್ರತೆ ನೀರಿಗಿಂತ ಹೆಚ್ಚಿದೆ. ಈಗ ಇನ್ನೊಮ್ಮೆ ಈ ಪ್ರಯೋಗವನ್ನು ನೋಡಿ. ಯಾವುದೇ ಪೂರ್ಣ ಹಣ್ಣು ಇದ್ದರೂ ಅದು ತೇಲುತ್ತಲೇ ಇರುತ್ತದೆ. ಆದರೆ ತೊಗಟೆ ಸುಲಿದ ಹಣ್ಣನ್ನು ನೀವು ಕೆಳಗೆ ಬಿಟ್ಟು ಕೊಡು, ನೀರಲ್ಲಿ ಬಿಟ್ಟ ಮೇಲೆ ಅದು ಮುಳುಗುವುದು. ಇದು ಎರಡನೇ ಕೂಡ ಅದು ಮುಳುಗುತ್ತಲಿದೆ. ಹೀಗಾಗಿ ಈ ಸುಲಿದ ಹಣ್ಣುಗಳ ಮೇಲೆ ತೇಲದೆ ಮುಳುಗುವವು. ಇಲ್ಲಿ ಒಂದೆಡೆ ತೊಗಟೆ ಸುಲಿದ ಹಣ್ಣುಗಳಿವೆ ಹಾಗೂ ಇನ್ನೊಂದೆಡೆ ಪೂರ್ಣವಾಗಿರುವ ಹಣ್ಣುಗಳಿವೆ. ಇವುಗಳನ್ನು ನೀರಲ್ಲಿ ಬಿಟ್ಟಾಗ ಸುಲಿದ ಹಣ್ಣುಗಳು ಮುಳುಗುತ್ತವೆ ಹಾಗೂ ಸುಲಿಯಲಾರದ ಹಣ್ಣುಗಳು ತೇಲುತ್ತವೆ. ಸಾಂದ್ರತೆಯ ಗುಣಧರ್ಮಗಳನ್ನು ವಿವರಿಸುವ ಈ ಪ್ರಯೋಗ ಬಹು ಮೋಜಿನದು ಹಾಗೂ ಮಕ್ಕಳಿಗೆ ಇದನ್ನು ನೀವು ತೋರಿಸಬಹುದು.